ಅಭ್ಯರ್ಥಿ ಯಾರಾದರೂ ಆಗಿರಲಿ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತಾರೆ ನೂರಕ್ಕೆ ನೂರು. ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳು ನುಡ್ದಂತೆ ನಡೆದಿದ್ದೇವೆ 10 ವರ್ಷದಲ್ಲಿ. ಇವತ್ತು ಅವ್ರ ಪ್ರಣಾಳಿಕೆನೂ ನಮ್ಮ ಪ್ರಣಾಳಿಕೆಯನ್ನು ಕಂಪೇರ್ ಮಾಡಿ ಆ ರೀತಿಯಲ್ಲಿ ಜನ ಏನಾದರೂ ಮತ ಹಾಕಿದ್ರೆ ನಾವು ನೂರಕ್ಕೆ ನೂರು ಗೆಲ್ತೀವಿ. ಸುಮ್ಮನೆ ಇವರು ಯಾವ್ಯಾವುದೋ ಧಾರ್ಮಿಕ ವಿಚಾರಗಳು ತಂದ್ಕೊಂಡು ಅದು ತಂದ್ಕೊಂಡು ಇದು ತಂದ್ಕೊಂಡು ಮಂತ್ರಾಕ್ಷತೆ ಹಂಚ್ಕೊಂಡು ಮಾಡೋದ್ರಲ್ಲಿ ಈ ಜನ ತೀರ್ಮಾನಗಳು ನೋಡೋಣ ಏನು ಅಂತೇಳಿ. ಇಲ್ಲ ಇಲ್ಲ, ಸರ್ವೆ ನಡೀತಾರೆ ಮಾಡ್ತಾರೆ. ಇನ್ನು ನಮ್ಮ ಜಿಲ್ಲೆದು ಇನ್ನು ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತೆ. ಫಸ್ಟ್ ಲಿಸ್ಟಲ್ಲಿ 15 ಜನದು ಮಾಡ್ತಾರೆ. ಇದು ಅದು ಈ ತಿಂಗಳು ಎಂಡಿಗೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಆಗುತ್ತೆ. ಹೌದು ಹೌದು. ಇಲ್ಲ ಇಲ್ಲ, ನೂರಕ್ಕೆ ನೂರು. ನೀವು ಅವತ್ತು ಕೇಳಿ, ಯಾವತ್ತು ಟಿಕೆಟ್ ಅನೌನ್ಸ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಓಡಾಡ್ತಿರ್ತೀವಿ ಅವಾಗ ಕೇಳಿ, ನೀವು ಹೇಳಿದ ಸತ್ಯ ಇಲ್ಲಾಂದ್ರೆ ಯಾರು ಬರಲಿಲ್ಲ ಅಂದರೆ ಹೇಳಿ, ನೀವು ಹಿಂಗೆ ಹೇಳಿದ್ರಲ್ಲ ಅವರೆಲ್ಲಿ ಇವರೆಲ್ಲಿ ಅಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ. ಓ ನೂರಕ್ಕೆ ನೂರಕ್ಕೆ ನೂರು. ಜೆ ಡಿ ಎಸ್ ನಮ್ಮ ಜೊತೆ ವಿಲೀನ ಆದಾಗ ಪುಕ್ಷಾಟೆ 10 ಸೀಟ್ ಗೆಲ್ತಿದ್ದು ನಾವು, ಅವ್ರು ವಿಲೀನ ಆಯ್ತು 1 ಸಿಟಿ ಬಂದು ಗೊತ್ತಾ ನಿಮಗೆ. ಲೀಡ್ರ್ಗಳು ಒಟ್ಟಾಗಿದ್ದಾರೆ, ಕಾರ್ಯಕರ್ತ ಯಾರು ಒಟ್ಟಾಗಲ್ಲ. ಅವರೆಲ್ಲ ಪದೇ ಪದೇ ಹಿಂಗೆ ಮಾಡೋದು ನೋಡಿ ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ಈ ರಾಜ್ಯದಲ್ಲಿ 20 ಸೀಟ್ ಮೇಲೆ ಕಾಂಗ್ರೆಸ್ ಗೆಲ್ಲುತ್ತೆ, ಅದರಲ್ಲಿ ನೋ ಡೌಟ್.